ಒಂದೂರಲ್ಲಿ ಒಬ್ಬ ಶ್ರೀಮಂತ, ಅವನ ಮನೆಗೆ ಶ್ರೀಮಂತಿಗೆ ತಲೆ ತಲಾಂತರದಿಂದ ಬಂದ್ಬಿಟ್ಟಿದೆ. ಆದರೂ ಇವನು ತುಂಬ ಶ್ರಮ ವಹಿಸಿ ದುಡ್ಡಿಗೆ ದುಡ್ಡು ಕೂಡಿಟ್ಟು ಅಲ್ಲಿ ಇಲ್ಲಿ ದುಡ್ಡನ್ನು ವ್ಯವಹಾರದಲ್ಲಿ ತೊಡಗಿಸಿ ಬಡ್ಡಿಗೆ ಹಣ ನೀಡಿ ಸಾಧ್ಯ ಇದ್ದಲ್ಲೆಲ್ಲ ಮೋಸ ಮಾಡಿ ಭಾರಿ ಪ್ರಮಾಣದಲ್ಲಿ ಹಣ ಗಳಿಸ್ಬಿಟ್ಟ. ಆದರೂ ತೃಪ್ತಿ ಇಲ್ಲ, ಏನೇನೋ ಭಯ, ಏನೋ ಆತಂಕ, ಯಾರೋ ಮೋಸ ಮಾಡಿಬಿಡ್ಬೋದು, ತಾನು ಗಳಿಸಿದ ಹಣವನ್ನು ಯಾರಾದರೂ ಕೊಳ್ಳೆ ಹೊಡಿಬೋದು, ಚಿಂತೆ. ಇದು ಸಾಕ್ರೆಟಿಸ್ ಭಾಳ ಚೆನ್ನಾಗಿ ಹೇಳ್ತಾನೆ, ಲೆಸ್ ಮನಿ ಈಸ್ ಬ್ಯಾಡ್, ಮೋರ್ ಮನಿ ಈಸ್ ಡೇಂಜರಸ್ ಅಂತ. ಹಾಗೆ ಜಾಸ್ತಿ ದುಡ್ಡು ಬಂತು, ಚಿಂತೆ ಬಂದ್ಬಿಡ್ತಾವನಿ. ಸ್ವರಿಗೆ ಸ್ವರಿಗೆ ಸಣ್ಣಗಾಗಿ ಹೋದ, ಯಾರ್ಯಾರು ಸಲಹೆ ಕೇಳ್ದ, ಏನು ಮಾಡಿದ್ರೆ ಮನಃಶಾಂತಿ ದೊರಕಿತ್ತು ಸ್ವಾಮಿ ಅಂತ ತಿರ್ಗಾಡ್ದ. ಕೆಲವು ಹೇಳಿದ್ರು ದೇವಸ್ಥಾನ ಕಟ್ಸು ಅಂದ, ಅದನ್ನು ಮಾಡಿದ. ಹಣ ಖರ್ಚಾಯ್ತೆ ಹೊರತಾಗಿ ಶಾಂತಿ ಏನು ದೊರಕಲಿಲ್ಲ. ಬಡವರು ದಾನ ಮಾಡು ಅಂದರು, ಅದೂ ಮಾಡಿದ, ಆದರೂ ಬಯಸಿದ ಶಾಂತಿ ಸಿಗಲಿಲ್ಲ. ಹೀಗೆ ಮುಂದುವರೆದ್ರೆ ಹುಚ್ಚಿಡಿತದೆ ಅನಿಸ್ಬಿಡ್ತು. ಅವನೇನು ಮಾಡಿದ, ದುಡ್ಡಲ್ಲಿ ಎಲ್ಲಿಡೋದು ಅದನ್ನು? ತನ್ನೆಲ್ಲಿದ್ದ ಹಣವನ್ನೆಲ್ಲ ಕೊಟ್ಟು ವಜ್ರಗಳನ್ನು ಕೊಂಡ್ಕೊಂಡ್ಬಿಟ್ಟ. ಸ್ವಲ್ಪ ಅಡ್ಡಾಡ್ಬೋದಲ್ಲ ಕೈಲಿ ಹಿಡ್ಕೊಂಡು. ಆಸ್ತಿಯನ್ನೆಲ್ಲ ಮಾರಿ ವಜ್ರ ಪಡ್ಕೊಂಡು ಸಮಸ್ತ ದುಡ್ಡನ್ನೆಲ್ಲ ಒಂದಿಷ್ಟು ವಜ್ರಗಳನ್ನಾಗಿ ಪರಿವರ್ತನೆ ಮಾಡಿ ಒಂದು ಚೀಲದಲ್ಲಿ ಹಾಕಿ ಸೊಂಟಕ್ಕೆ ಕಟ್ಕೊಂಡ್ಬಿಟ್ಟ. ಕ್ಷಣ ಕ್ಷಣಕ್ಕೆ ಮುಟ್ಟಿ ಮುಟ್ಟಿ ನೋಡ್ಕೊಳ್ಳೋನು. ಇಡೀ ಐಶ್ವರ್ಯ ತನ್ನ ಕಡೆ ಇದ್ದರೂ ಮನಸ್ಸಿಂದ ಅಶಾಂತಿ ಹೋಗಲಿಲ್ಲ. ದೇವಸ್ಥಾನಕ್ಕೆ ಹೋದ, ಸಾಧು ಸಂತರನ್ನು ಕೇಳಿದ, ಯಾವ ಪರಿಹಾರನೂ ಸಿಗಲಿಲ್ಲ. ಹೀಗಿದ್ದಾಗ ಒಬ್ಬರು ಹಿರಿಯರು ಹೇಳಿದ್ರಂತೆ, ನಿಮ್ಮ ಮನಸ್ಸು ಭಾಳ ಚಂಚಲ ಇದ್ದಂಗೆ ಅನಿಸುತ್ತೆ, ಇಲ್ಲೊಬ್ಬ ಸಂತ ಇದ್ದಾನೆ ಪಕ್ಕದ ಊರಲ್ಲಿ, ವಿಚಿತ್ರ ಸಂತ ಮಾತ್ರ ಅವನು, ಅವನ ವಿಧಾನಗಳು ಅಷ್ಟೇ ವಿಚಿತ್ರ, ಆದರೆ ಆತ ಪರಿಹರಿಸಲಾರದಂಥ ಸಮಸ್ಯೆ ಯಾವುದೂ ಇಲ್ಲ, ಅವನ ಬೇಕಾದ್ರೆ ಹೋಗಿ ನೋಡಿ ಅಂದರು. ಈ ಶ್ರೀಮಂತನ ಆಸೆ ಚಿಗುರ್ತು. ತಕ್ಷಣ ಕುದುರೆ ಏರಿ ಆ ಊರಿಗೆ ದೌಡಾಯಿಸಿದ. ಈ ಸಂತರು ಎಲ್ಲಿರ್ತಾರೆ ಅಂತ ಕೇಳಿದ. ಯಾರಿಗೂ ಅವ್ರು ಇರೋ ಸ್ಥಳ ಗೊತ್ತಿಲ್ಲ. ಒಬ್ರು ಹೇಳಿದ್ರು ಆ ಸಂತ ವಿಚಿತ್ರ ವ್ಯಕ್ತಿಯಪ್ಪ, ಇಂಥದ್ದೇ ಜಾಗ ಅಂತಿಲ್ಲ, ಆಶ್ರಮ ಇಲ್ಲ, ಎಲ್ಲೋ ಮಲಗ್ತಾನೆ, ಎಲ್ಲೋ ಊಟ ಮಾಡ್ತಾನೆ. ಅವನು ಹುಡ್ಕೊಂಡು ಬಂದಂಥ ಜನರಿಗೆ ಭಾಳ ತೊಂದರೆ ಆಗುತ್ತೆ, ಯಾಕಂದರೆ ಅವನು ಎಲ್ಲಿರ್ತಾನೆ ಅಂತ ಹೆಂಗೆ ಹೇಳೋದು? ಆದರೆ ಮರದ ಕೆಳಗೆ ಇರ್ತಾನೆ ಸಾಮಾನ್ಯ, ನೋಡ್ತೀರಿ ಅಂದರು. ಒಂದೆರಡು ದಿವಸ ಕಾಯ್ದ. ಯಾರೋ ಓಡಿ ಬಂದು ಹೇಳಿದರು, ಸ್ವಾಮಿ ಹುಡುಕ್ತಿದ್ರಲ್ಲ ಸಂತ, ಆಲದ ಮರ ಕೆಳಗೆ ಕೂತಿದ್ದ ನೋಡಿ, ಬೇಗ ಹೋಗಿ ಅಂದರು. ಇವರು ಓಡ್ದ, ಮರದ ಕೆಳಗೆ ಸಂತ ಕೂತಿದ್ದ, ಸುತ್ತಮುತ್ತಲು 16 ಜನ ಇದ್ದರು. ಇವ್ರು ನೋಡಿದ ತಕ್ಷಣ, ಇಲ್ಲೇ ಬಾ ಪಕ್ಕದಲ್ಲಿ ಕೂತ್ಕೋ ಅಂತ ಕೂಡಿಸ್ಕೊಂಡ. ಏನೇನು ಸಮಸ್ಯೆ ಅಂತ ಕೇಳಿದ. ಶ್ರೀಮಂತ ಹೇಳಿದ, ನನ್ನ ಹತ್ರ ಬಹಳ ಹಣ ಇದೆ ಸ್ವಾಮಿ, ಮನಃಶಾಂತಿ ಇಲ್ಲ, ಹಣದಿಂದ ಯಾವ ತೃಪ್ತಿನೂ ದೊರಕ್ತಾ ಇಲ್ಲ. ಸಂತ ಕೇಳಿದ, ಹಣ ಎಲ್ಲಿದೆ? ಆ ಶ್ರೀಮಂತ ಸೊಂಟದಲ್ಲಿ ಕಟ್ಕೊಂಡಿದ್ದಲ್ಲ ಚೀಲ ತೆಗೆದ, ಇದರಲ್ಲಿ 100,000,000,000 ರೂಪಾಯಿ ಬೆಲೆ ಬಾಳುವಂಥ ವಜ್ರ ಇದೆ, ನನ್ನ ಇಡೀ ಸಮಸ್ತ ಗಳಿಕೆ ಇದರಲ್ಲಿದೆ ಅಂತ ತೋರಿಸ್ದ. ಅವ ಸಂತ ಏನು ಮಾಡ್ಬೇಕ್ರಿ? ಅವನು ಇವನು ತೋರಿಸಿದ ತಕ್ಷಣ ಟಕ್ ಅಂತ ಹಾರಿ ಕೈಯಿಂದ ಚೀಲ ಕಸ್ಕೊಂಡು ಓಡ್ಬಿಟ್ಟ. ಶ್ರೀಮಂತ ಗಾಬರಿ ಆದ, ಅಯ್ಯೋ ಇವನು ಸಂತ ಬಂದರೆ ಕಳ್ಳ ಆಗ್ಬಿಟ್ನಲ್ಲ ಇವನು, ಸನ್ಯಾಸಿಗೆ ಹಣ ಚಿಂತೆ ಯಾಕೆ, ಮಹಾ ಮೋಸಗಾರ ಕಳ್ಳ, ಹಿಡೀರಿ ಹಿಡೀರಿ ಕಳ್ಳ, ನನ್ನ ಹಣ ಲೂಟಿ ಮಾಡಿ ಓಡ್ತಿದ್ದಾನೆ ಅಂತ ಬೆನ್ನತ್ತಿದ. ಸನ್ಯಾಸಿ ತೆಳ್ಳಗೆ ಹಗುರವಾಗಿದ್ದಾನೆ, ಜೋರಾಗಿ ಓಡ್ತಾನೆ. ಇವನು ದಡುತಿ ಶ್ರೀಮಂತ, ಏದುಸರು ಬರ್ತಾ ಇದೆ, ಓಡೋಕ್ಕಾಗ್ತಾ ಇಲ್ಲ. ಅದೇನು ಮಾಡ್ತಾನೆ, ಸಂಕಟಪಟ್ಟು ಓಡ್ದ ಓಡ್ದ ಹವಾರು ಓಡ್ದ ಸನ್ಯಾಸಿ ಹಳ್ಳಿ ಸಂದಿ ಗೊಂದಿಗಳೆಲ್ಲ ಓಡಾಡ್ದ. 10 ನಿಮಿಷದಲ್ಲಿ ಶ್ರೀಮಂತ ಉಸಿರುಗಟ್ಟಿ ಸಾಯುವಂಗಾಯ್ತು. ಸನ್ಯಾಸಿ ಸಿಕ್ಕಲೇ ಇಲ್ಲ. ಎಲ್ಲ ಕಳ್ಕೊಂಡು ಇವನ ಕಡೆ ಹಾಕಿ ಬಂದಪ್ಪ ನಾನು, ಎಲ್ಲ ಕಳ್ಕೊಂಡ್ಬಿಟ್ನಲ್ಲ ಅಂತ ಹೋತ್ ಅಳತಾ ಬಂದು ಬಂದಲ್ಲ ಮೊದಲು ಆಲದ ಮರ ಅದ್ರ ಕೆಳಗೆ ಬಂದು ಕೂತ್ಕೊಂಡ್ಬಿಟ್ಟ. ನೋಡ್ತಾನೆ ಸಿ ಸನ್ಯಾಸಿ ಅಲ್ಲೇ ಕೂತಿದ್ದಾನೆ. ಇವನು ಧಾವಿಸೋದ. ಆಗ ಸನ್ಯಾಸಿ ಏನು ಮಾಡೋದು ಗೊತ್ತಾ, ವಜ್ರ ಚೀಲ ಇತ್ತಲ್ಲ ಇವನಿಗೆ ಕೊಟ್ಟ, ತಗೋ ನಿಂದು. ಸನ್ಯಾಸಿ ಹಿಡ್ಕೊಂಡು ಅದು ನನ್ನ ಆಸ್ತಿ ಸಿಕ್ತಪ್ಪ ಅಂತ ಸಂತೋಷದಿಂದ ಕುಣಿದಾಡ್ಬಿಟ್ಟ. ಆಗ ಸಂತ ಕೇಳಿದ, ನೋಡಯ್ಯ 10 ನಿಮಿಷದ ಕೆಳಗೆ ಈ ವಜ್ರಗಳು ನಿನ್ನ ಬಳಿಗೆ ಇತ್ತು, ನಿನ್ನ ಕಡೆಗೆ ಇತ್ತು, ಸಂತೋಷ ಇಲ್ಲ ಸಂತೋಷ ಇಲ್ಲ ಅಂತ ಒದ್ದಾಡ್ತಾ ಇದ್ದೆ, 10 ನಿಮಿಷ ನಿಂದ ದೂರ ಮಾಡಿ ನಿನ್ಗೆ ವಾಪಸ್ ಕೊಟ್ಟೆ, ಈಗ ತುಂಬ ಸಂತೋಷ ಸಂತೋಷ ಅಂತ ಇದೆಯಲ್ಲಪ್ಪ. ಅದಕ್ಕೆ ಹೇಳ್ತಾನೆ, ಸಂತೋಷಕ್ಕಾಗಿ ಸ್ವಲ್ಪ ಅಂತರ ಇರಬೇಕು, ಅಂತರ ಅವಶ್ಯ, ದೂರ ಅವಶ್ಯ. ನಮಗೂ ಯಾವಾಗಲೂ ವಸ್ತುವಿನ ಬೆಲೆ ಅರ್ಥ ಆಗೋದು ಅದು ದೂರವಾದಾಗಲೇ, ಜೊತೆಗಿದ್ದಾಗ ಅದು ಸರಿಯಾಗಿ ಅರ್ಥ ಆಗಿರೋಲ್ಲ. ಸಂಪತ್ತು ತುಂಬ ಇದೆ ಅಂತಂದಾಗ ಸಂಪತ್ತಿನ ದುಃಖ ಬರುತ್ತೆ, ಒಂಚೂರು ಸಂಪತ್ತು ಬಿಟ್ಟು ಹೊರಗೆ ಹೋಗಿ ಸಂಪತ್ತು ಪ್ರಿಯ ಆಗುತ್ತೆ. ಸಂಬಂಧಿಕರು ಹಾಗೇನೆ, ಪಕ್ಕದಲ್ಲಿದ್ದಾಗ ಅದ್ರ ಬೆಲೆ ಇರೋಲ್ಲ. ಯಾವಾಗಲೂ ಕಳ್ಕೊಂಡಾಗೆ ಜೀವನದ ಸಂಬಂಧಗಳು ಅರ್ಥ ಆಗುವಂಥದ್ದು. ಆದ್ದರಿಂದ ಬಹುದೊಡ್ಡ ಮಾತು ಸ್ನೇಹಿತರೆ ಇದು, ವಸ್ತು ಹತ್ತಿರ ಇದ್ದಾಗ, ತುಂಬ ಹತ್ತಿರ ಇದ್ದಾಗ ಅದು ನಮಗೆ ಸಂತೋಷವನ್ನು ಕೊಡಲಿಕ್ಕಿಲ್ಲ, ಆನಂದವನ್ನು ಕೊಡಲಿಕ್ಕಿಲ್ಲ. ಒಂದು ಚೂರು ಅದರಿಂದ ಸ್ವಲ್ಪ ದೂರ ಹೋಗಿ ಅದ್ರ ಬಗ್ಗೆ ಪ್ರೀತಿ ಹೆಚ್ಚಾಗುತ್ತೆ. ಇದು ವಸ್ತು ಆಗ್ಬೋದು, ವ್ಯಕ್ತಿನೂ ಆಗ್ಬೋದು.